ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರ ಕಣ್ಣು 100 ವರ್ಷ ಚಸ್ಮಾ ಬರಲಾರದಂಗ ಆರಾಮಾಗಿರಲಿ ಬನ್ನಿ ಈ ಪಿಕ್ಚರ್ ಬೀಸ್ಟ್ ಇದರ ಬಗ್ಗೆ ನೋಡೋಣ ಈ ಬೀಸ್ಟ್ ಇದು ದಕ್ಷಿಣ ಆಫ್ರಿಕಾದ ಒಂದು ಕಾಡು ಈ ಕಾಡಿನಲ್ಲಿ ಬಹಳಷ್ಟು ಸಿಂಹಗಳು ಒಂದು ಜಿಬ್ರಾ ಅಂದ್ರೆ ಒಂದು ಕತ್ತೆಯನ್ನ ತಿಂತಿರ್ತವೆ ಆಗ ಈ ಬೇಟೆಗಾರರು ಬಂದ ಸಿಂಹಗಳನ್ನೆಲ್ಲ ಹೊರದು ಸಾಯಿಸುತ್ತಾರೆ ಆಗ ಸತಂತ ಎಲ್ಲ ಸಿಂಹಗಳನ್ನ ಆ ಒಂದು ಗಾಡಿಯೊಳಗೆ ಹಾಕಿ ಹೋಗ್ತಾರೆ ಇಬ್ರು ಸೈನಿಕರು ಇನ್ನು ಸಿಂಹಗಳು ಉಳಿದಿರಬಹುದು ಅಂತ ತಿಳ್ಕೊಂಡು ಆ ಒಂದು ಸಿಂಹಗಳ ಬೇಟೆಗಾಗಿ ಇಬ್ರು ಮುಂದೆ ಹೋಗ್ತಿರ್ತಾರೆ ಅಷ್ಟರಲ್ಲಿ ಒಬ್ಬ ತನ್ನ ಸ್ನೇಹಿತ ಚಿರು ಸುಪ್ಪಳ ಬಂದು ಅಲ್ಲಿ ಓಡಿ ನೋಡ್ತಾನೆ ಅವನು ಸತ್ತಿರ್ತಾನೆ ಆಗ ಸಿಂಹ ಅವನ ಮೇಲೆ ಕೂಡ ಅಟ್ಯಾಕ್ ಮಾಡಲು ಬಂದಾಗ ಇವನು ಓಡಿ ಹೋಗಿ ತಾನು ಬೀಸಿದ ಬಲೆಯಲ್ಲಿ ತಾನೇ ಬಲಿಯಾಗ್ತಾನೆ ಈ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇವನ ಹೆಸರು ನೇರ್ ಇವನೊಬ್ಬ ಡಾಕ್ಟರ್ ಕೂಡ ಇವನ ಹೆಂಡತಿ ಕ್ಯಾನ್ಸರ್ ರೋಗದಿಂದ ಮೃತಪಟ್ಟಿದ್ದಾಳೆ ಹೀಗಾಗಿ ಈ ತನ್ನ ಇಬ್ಬರು ಮಕ್ಕಳಿಗೆ ಒಂದು ಕಾಡನ್ನು ಸುತ್ತಾಡಿಸಲು ಸುತ್ತಾಪ್ರಿಗೆ ಕರೆದುಕೊಂಡು ಬರ್ತಾನೆ ಇಲ್ಲಿ ಈ ಒಂದು ಫಾರೆಸ್ಟ್ನ ಅಧ್ಯಕ್ಷನದನ್ನ ಅವನು ಇವನ ಗೆಳೆಯ ಇರ್ತಾನೆ ಅವನ ಜೊತೆ ಇವರು ಇಲ್ಲೇ ಇರಲು ಎಲ್ಲ ಪ್ಲಾನ್ ಮಾಡ್ತಾರೆ ಇವರು ಬೆಳಗ್ಗೆ ಎದ್ದು ಆ ಕಾಡನ್ನು ಸುತ್ತಾಡಬೇಕೆಂದು ಆ ನೇರ್ನ ಗೆಳೆಯ ಆ ಕಾಡಿನಲ್ಲಿ ಕರೆದುಕೊಂಡು ಹೋಗ್ತಾನೆ ಆವಾಗ ಈ ಕಾಡಿನಲ್ಲಿ ಹಲವಾರು ಪ್ರಾಣಿಗಳನ್ನು ನೋಡಿ ಆ ಇಬ್ಬರು ಮಕ್ಕಳು ಬಹಳಷ್ಟು ಖುಷಿ ಪಡ್ತಾರೆ ಇವರು ಆ ಒಂದು ಸಿಂಹಗಳ ಒಂದು ಅಪಾಯ ಇರೋದ್ರಿಂದ ಅಥವಾ ಮೃಗ ಪ್ರಾಣಿಗಳ ಅಪಾಯ ಇರೋದ್ರಿಂದ ಅವರು ಗನ್ನನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ ಇಲ್ಲಿ ಬಹಳಷ್ಟು ಸಿಂಹಗಳ ಒಂದು ಗುಂಪಿದೆ ಈ ಸಿಂಹಗಳು ಈ ನೇರನ ಗೆಳೆಯ ಸಾಕಿದಂತ ಸಿಂಹಗಳು ಇವರು ಅವರ ಜೊತೆ ಆಟ ಆಡ್ತಿರ್ತಾನೆ ಅವನು ಆಟ ಆಡ್ತಿರೋ ನೋಡ್ತಾನೆ ಒಂದು ಹೆಣ್ಣು ಸಿಂಹ ಆ ಹೆಣ್ಣು ಸಿಂಹಿನ ಕಾಲಿಗೆ ಗಾಯವಾಗಿರುತ್ತೆ ಅಂದರೆ ಆ ಬೇಟೆಗಾರರು ಒಂದು ಬುಲೆಟು ಆ ಹೆಣ್ಣು ಸಿಂಹದ ಕಾಲಿಗೆ ಬಿದ್ದಿರುತ್ತೆ ಹೀಗಾಗಿ ನೇರ್ ಮತ್ತು ಆ ಅವನ ಗೆಳೆಯ ಇಬ್ಬರು ಇಲ್ಲೇ ಸಮೀಪದ ಊರಿನಲ್ಲಿ ಹೋಗಿ ಆ ಡಾಕ್ಟರ್ನ ಕರೆದುಕೊಂಡು ಏನೇನು ಔಷಧ ತೊಳ್ಬೇಕು ಔಷಧಗಳನ್ನು ತರಲು ಹೋಗ್ತಾರೆ ಆದರೆ ಆ ಊರಿನಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಚಿತ್ರಣವೇ ಬೇರೆ ಆಗಿರುತ್ತೆ ಅಂದರೆ ಊರಿನ ಎಲ್ಲ ಜನರು ಸತ್ತಿರ್ತಾರೆ ಸಾವಪ್ಪಿರ್ತಾರೆ ಪ್ರಾಣಿಗಳು ಹುಡುಕೊಂಡು ಯಾಕಂದರೆ ಆ ಸಿಂಹ ಇದೆಯಲ್ಲ ಎಲ್ಲ ಊರಿನ ಜನರಿಗೆ ಬಂದಿರುತ್ತೆ ಇದು ಏಕೆಂದರೆ ಆ ಸಿಂಹಗಳನ್ನು ಬೇಟೆ ಆಡಿದಂಥ ಈ ಬೇಟೆಗಾರರು ಅವರ ಮೇಲೆ ಸಿಟ್ಟಿಂದ ಆ ಒಂದು ಉಳಿದಂಥ ಸಿಂಹ ಸೇಡು ತಿರಿಸಿಕೊಳ್ಳುತ್ತಿರುತ್ತೆ ಹೀಗಾಗಿ ಇದು ಇವಾಗ ತಾನೇ ದಾಳಿ ಮಾಡಿದ್ದು ಏಕೆಂದರೆ ರಕ್ತವಿನ ಹಸಿಯಾಗಿದೆ ಅಂತ ತಿಳ್ಕೊಂಡು ಹೊಳ್ಳಿ ಆ ಒಂದು ತಮ್ಮ ಮಕ್ಕಳನ್ನು ಕರೆದುಕೊಂಡು ಆ ಒಂದು ರೂಮ್ಗೆ ಹೋಗ್ತಾರೆ ಆದರೆ ಹೋಗುವ ಮಧ್ಯದಲ್ಲಿ ಒಬ್ಬನಿಗೆ ಬಹಳಷ್ಟು ಗಾಯ ಆಗಿರುತ್ತೆ ಅವನನ್ನು ವಿಚಾರಿಸಿ ಆ ನೇರಿನ ಗೆಳೆಯ ಆ ಹುಲಿ ಎಲ್ಲಿದೆ ಅಂತ ಸ್ವಲ್ಪ ದೂರದಲ್ಲಿ ಹೋಗಿ ನೋಡ್ತಾನೆ ಇಲ್ಲಿ ಈ ರಸ್ತೆ ಮಧ್ಯದಲ್ಲಿದ್ದಂಥ ವ್ಯಕ್ತಿ ಭಾಳಷ್ಟು ಗಾಯಕ್ಕೆ ಒಳಗಾಗಿದ್ದರಿಂದ ಮರಣಪ್ತಾನೆ ಈ ನೇರಿನ ಗೆಳೆಯ ಆ ಸಿಂಹವನ್ನು ಹುಡುಕುತ್ತಾ ನೀರಿನ ಕಡೆಗೆ ಸಾಕ್ತಾನೆ ಅಲ್ಲಿ ಸಿಂಹ ಹಿಂದ್ಗಡೆಯಿಂದ ಬಂದು ಅವನ ಮೇಲೆ ಕೂಡ ಅಟ್ಯಾಕ್ ಮಾಡುತ್ತೆ ಆದರೆ ಅವನು ಕೂಡ ಗಾಯಗೊಂಡಿದ್ದು ಅವನನ್ನು ಸತ್ತಿರುವುದಿಲ್ಲ ಅವನು ಕೂಡ ಆ ಹುಲಿಯನ್ನು ಶೂಟ್ ಮಾಡ್ತಾನೆ ಆದರೆ ಅದು ಆ ಹುಲಿಗೆ ಬಡಿಯೋದಿಲ್ಲ ನೇರಿನ ಗೆಳೆಯನಿಗೆ ಏನಾಗಿರ್ಬೋದು ಅಂತ ತಿಳ್ಕೊಂಡು ಈ ನೇರ ನೋಡ್ಕೊಂಬರ್ತೀನಿ ಅವನು ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ ಹೋಗುವಂಥ ಸಂದರ್ಭದಲ್ಲಿ ಆ ಹುಲಿಯು ಆ ನೇರನ್ನ ಮುಂದಗಡೆ ಬಂದುಬಿಡುತ್ತೆ ಆವಾಗ ಈ ನೇರ ಓಡಿ ಹೋಗಿ ಬಾಗಿಲನ್ನು ಕಾರಿನ ಬಾಗಿಲನ್ನು ಮುಚ್ಕೋತಾನೆ ಹುಲಿ ಬಂದು ಆ ಬಾಗಿಲಿಗೆ ಹಾಯುತ್ತೆ
ಹೇಗಾದರೂ ಮಾಡಿ ಹುಲಿ ಒಳಗೆ ಬರಬೇಕು ಅಂತ ಪ್ರಯತ್ನಿಸುತ್ತೆ. ಆದರೆ ಆ ಕಿಟಕಿಯ ಗ್ಲಾಸ್ ಅರ್ಧ ಇರುತ್ತೆ, ಹೀಗಾಗಿ ಅದರೊಳಗೆ ಕಾಲು ಹಾಕಿ ಆ ನೇರನಿಗೆ ಗಾಯ ಮಾಡುತ್ತೆ. ಆದರೆ ನೇರ ಕಾಲಿನಿಂದ ಒದ್ದು ಆ ಗಾಡಿಯನ್ನು ಅಂದರೆ ಆ ಒಂದು ವಾಹನವನ್ನು ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗಿದಾಗ ಇವರಿಗೆ ಬ್ಯಾಲೆನ್ಸ್ ಹತ್ತೋದಿಲ್ಲ, ಹೀಗಾಗಿ ಒಂದು ಗುಡ್ಡದ ಕೊನೆಯಲ್ಲಿ ಬಂದು ಒಂದು ಗಿಡಕ್ಕೆ ಗಾಡಿಯು ನಿಲ್ಲುತ್ತೆ. ಹೀಗಾಗಿ ಸಂಪೂರ್ಣವಾಗಿ ಗಾಡಿಯು ಕೂಡ ನಾಶವಾಗಿದೆ, ವಾಹನವೂ ನಾಶವಾಗಿದೆ. ಆದರೆ ಒಂದು ಆಶೆ ಏನಂದರೆ ಯಾರಾದರೂ ಬಂದು ನಮಗೆ ಕಾಪಾಡ್ಬೋದು ಅಂತ ಒಂದು ಆಸೆ ಇಟ್ಟಿರ್ತಾನೆ ನೇರ್. ಅಷ್ಟರಲ್ಲೇ ತನ್ನ ಗೆಳೆಯ ವಾಕಿ ಟಾಕಿಯ ಮುಖಾಂತರ ಮಾತಾಡ್ತಾನೆ, ಏನಂದರೆ ನನಗೆ ಬಹಳಷ್ಟು ಗಾಯವಾಗಿದೆ, ನಾನು ಬದುಕಲು ಸಾಧ್ಯವಿಲ್ಲ, ನೀವು ಆ ಕಾರಿನಿಂದ ಇಳಿಬೇಡಿ ಎಂದು ತನ್ನ ಗೆಳೆಯ ಹೇಳ್ತಾನೆ. ಮತ್ತು ನನ್ನ ಕಾಲಿಗೆ ಪೂರ್ಣ ಗಾಯಗೊಂಡಿದ್ದರಿಂದ ನನಗೆ ರಕ್ತ ಬಹಳ ಹೋಗ್ತಾ ಇದೆ ಅಂದಾಗ ಇವನು ನೇರ ಡಾಕ್ಟರ್ ಇರೋದ್ರಿಂದ ಹೇಳ್ತಾನೆ, ನಿನ್ನ ಚಾಕು ಇದೆಲ್ಲ ಅದನ್ನು ತನ್ನ ಲೆಟರ್ ಮೂಲಕ ಅಂದರೆ ಕಾಯಿಸಿ ನೀವು ರಕ್ತ ಬರುವಂಥ ಜಾಗದಲ್ಲಿ ಹಚ್ಚಿಕೋ, ಆವಾಗ ರಕ್ತ ಬರೋದು ನಿಲ್ಲುತ್ತೆ ಅಂದಾಗ ಅವನು ಹಾಗೇ ಮಾಡುತ್ತಾನೆ. ಆ ಚಾಕು ಬಹಳಷ್ಟು ಬಿಸಿಯಾಗಿರುತ್ತೆ, ಯಾಕಂದರೆ ಬಹಳಷ್ಟು ಕಾಯಿಸಿರ್ತಾನೆ. ಅದನ್ನು ಹಚ್ಚಿಕೊಂಡಾಗ ಅವನಿಗೆ ನೋವಾಗಿ ಚೀರ್ತಾನೆ. ಆ ಚೀರಿದ ಸಪ್ಪಳ ಕೇಳಿ ಮತ್ತೆ ಅಲ್ಲಿ ಸಿಂಹವು ಅಲ್ಲಿಯೇ ಬರುತ್ತೆ. ಅಲ್ಲಿ ಸಿಂಹ ಬಂದಾಗ ಅಲ್ಲಿ ವೇಟ್ ಮಾಡಿ ಹೇಳ್ತಾನೆ. ನಂತರ ಸಿಂಹ ಹೋಗುತ್ತೆ. ಹೋದಾಗ ಅವನು ಹೊರಗೆ ಹೇಗಾದರೂ ಮಾಡಿ ಹೊರಗೆ ಬಂದು ತನ್ನ ಗೆಳೆಯನಿಗೆ ಕರ್ಕೊಂಡು ಬರಲೆಂದು ಆ ಕಾರ್ ಮೇಲೆ ನಿಂತು ಹುಲಿ ಬರುವುದನ್ನು ನೋಡ್ತಿರ್ತಾನೆ. ಈ ಕಡೆ ತನ್ನ ಮಗಳಿಗೆ ಆ ನೀರಿನ ಗೆಳೆಯನನ್ನು ಕರೆದುಕೊಂಡು ಬರಲು ಹೇಳ್ತಾನೆ. ಆವಾಗ ಇಟ್ಟಂಥ ಗುರಿಯು ತಪ್ಪಿ ಹುಲಿಯು ನೇರವಾಗಿ ಅವನ ಮೈ ಮೇಲೆ ದಾಳಿ ಮಾಡುತ್ತೆ. ಆವಾಗ ಇವನು ಬಿದ್ದು ಆ ಗಾಡಿಯ ಕೆಳಗೆ ಹೋಗ್ತಾನೆ. ಗಾಳಿಯ ಕೆಳಗೆ ಹೋದಾಗ ಸ್ವಲ್ಪ ಸ್ವಲ್ಪ ಅವನಿಗೂ ಗಾಯಗಳಾಗುತ್ತವೆ. ಆಗ ಕಾರಿನೊಳಗಿದ್ದಂಥ ತನ್ನ ಮಗಳು ಆ ಹುಲಿಯನ್ನು ಪ್ರಜ್ಞೆ ತಪ್ಪು ಅಂತ ಒಂದು ಇಂಜೆಕ್ಷನ್ ಮಾಡಿ ತನ್ನ ತಂದೆಯನ್ನು ಒಳಗಡೆ ಕರ್ಕೋತಾರೆ. ಅಷ್ಟರಲ್ಲಿ ಆ ನೇರಿನ ಗೆಳನಿಗೆ ತನ್ನ ದೊಡ್ಡ ಮಗಳು ಹೋಗಿ ಕರ್ಕೊಂಡು ಬರ್ತಾಳೆ. ಇಲ್ಲಿ ಅವನು ಉಪಚಾರವನ್ನು ಮಾಡ್ತಿರ್ತಾರೆ. ಆವಾಗ ನೇರ ಆತನ ಗೆಳೆಯನಿಗೆ ಕೇಳ್ತಾನೆ, ಈ ಸಿಂಹ ಇಷ್ಟು ಸಿಟ್ಟಿಗೆ ಬರಲು ಕಾರಣ ಏನು ಅಂದಾಗ, ಬಹುಶಃ ಈ ಸಿಂಹದ ಗುಂಪಿನಲ್ಲಿ ಎಲ್ಲ ಸಿಂಹಗಳಿಗೆ ಆ ಬೇಟೆಗಾರರು ಕೊಲೆ ಮಾಡಿರ್ಬೋದು, ಹೀಗಾಗಿ ಆ ಸಿಂಹ ಈ ಮನುಷ್ಯರ ಮೇಲೆ ಶೇಡು ತಿರುಗಿಸ್ಕೋತಾ ಇದೆ ಎಂದು ನೇರನ ಗೆಳೆಯ ಹೇಳ್ತಾನೆ. ಅಷ್ಟರಲ್ಲಿ ಆ ಬೇಟೆಗಾರರು ಮತ್ತೆ ಈ ಕಾಡಿನಲ್ಲಿ ಬರ್ತಾರೆ. ಅವರಿಗೆ ಈ ನೇರು ಹಣದ ಆಶೆಯನ್ನು ಒಡ್ಡಿ ಅವರನ್ನು ಹೇಗಾದರೂ ಮಾಡಿ ನಮಗೆ ಸಹಾಯ ಮಾಡಿ, ನಿಮ್ಮ ಗಾಡಿಯನ್ನು ನಿಮ್ಮ ವಾಹನವನ್ನು ನಮಗೆ ಕೊಡಿ ಎಂದು ಕೇಳ್ಕೊತಾರೆ. ಆದರೆ ಆ ಕಾರಿನಲ್ಲಿ ಈ ಫಾರೆಸ್ಟ್ ಆಫೀಸ್ ಇರೋದರಿಂದ ಅಂದರೆ ಅವನು ಗೆಳೆಯ ಫಾರೆಸ್ಟ್ ಆಫೀಸ್ ಆಗಿರ್ತಾನೆ, ಹೀಗಾಗಿ ಆ ಆಫೀಸರನ್ನು ನೋಡಿ ಇವನ ಮೇಲೆ ಗನ್ ಹಿಡಿತಾರೆ. ಅಷ್ಟರಲ್ಲೇ ಆ ಸಿಂಹ ಬಂದು ಒಬ್ಬ ಬೇಟೆಗಾರನನ್ನು ಎಳೆದುಕೊಂಡು ಹೋಗುತ್ತೆ. ಅದನ್ನು ನೋಡಿ ಎಲ್ಲ ಬೇಟೆಗಾರರು ಆ ಸಿಂಹದಂದೆ ಓಡಿ ಹೋಗ್ತಾರೆ. ಆವಾಗ ಇದೇ ಚಾನ್ಸ್ ಅಂತ ತಿಳ್ಕೊಂಡು ಆ ಒಂದು ಆ ಬೇಟೆಗಾರರ ವಾಹನವನ್ನು ತೆಗೆದುಕೊಂಡು ಬರಲು ಹೋಗ್ತಾನೆ. ಆದರೆ ಅದರ ಕೀಲಿಕ್ಕೆ ಚಾವಿ ಇರೋದಿಲ್ಲ, ಹೀಗಾಗಿ ಆ ಬೇಟೆಗಾರರು ಹಿಂದೆ ಹೋಗ್ತಿರ್ತಾನೆ. ಯಾಕಂದರೆ ಆ ಸಿಂಹ ಒಬ್ಬೊಬ್ಬರು ಬೇಟೆಯಾಡಿ ಸಾಯಿಸುತ್ತಿರ್ತದೆ. ಆವಾಗ ಯಾರ ಹತ್ರ ಆದರೂ ಆ ಒಂದು ಚಾವಿ ಕೀಲಿಕ್ಕೆ ಸಿಗ್ಬೋದು ಅಂತ ತಿಳ್ಕೊಂಡು ಹಿಂದ್ಗಡೆ ಹೋಗ್ತಿರ್ತಾನೆ. ಅಲ್ಲಿ ಆ ಸಿಂಹ ಆ ನೇರಿನ ಮುಂದೆ ಬಂದಾಗ ಇವನು ಗಿಡವನ್ನು ಹತ್ತಿ ಕುಳ್ಕೋತಾನೆ. ಅಲ್ಲಿ ಆ ಗಿಡದಲ್ಲಿ ಒಂದು ಹಾವು ಬರುತ್ತೆ. ಆ ಹಾವನ್ನು ಆ ಸಿಂಹದ ಮೇಲೆ ಎಸೆತಾನೆ. ಎಸೆದಾಗ ಆ ಸಿಂಹ ಅಂಜಿ ಓಡಿ ಹೋಗುತ್ತೆ. ಮತ್ತೆ ಕೆಳಗಿಳಿದು ಆ ಬಾಡಿಯನ್ನು ಅಂದರೆ ಆ ಬೇಟೆಗಾರರ ಬಾಡಿಯನ್ನು ಚೆಕ್ ಮಾಡ್ತಾನೆ. ಒಬ್ಬರ ಹತ್ರ ಆ ಕೀ ಚಾವಿ ಸಿಗುತ್ತೆ. ಆವಾಗ ಅದನ್ನು ತೆಗೆದುಕೊಂಡು ಓಡಿ ಬರ್ತಾನೆ. ಅಷ್ಟರಲ್ಲಿ ಆ ಸಿಂಹ
ಆ ಇವರ ಕಾರಿನ ಹತ್ರ ಬಂದಿರುತ್ತೆ. ಆ ಕಾರಿನ ಮೇಲೆ ಬಂದು ಇವರ ಮೇಲೆ ದಾಳಿ ಮಾಡುತ್ತಿರುತ್ತೆ. ಆ ಮುರಿದಂತ ಕಿಟಕಿಯ ಒಳಗಿಂದ ಬಂದಾಗ ಅವನು ಹೇಳ್ತಾನೆ, ನೀರಿನ ಗೆಳೆಯ ನೀವು ಇಬ್ಬರು ಕೆಳಗಳಿರಿ ಅಂದರೆ ಆ ನೀರಿನ ಮಕ್ಕಳಿಗೆ ಇಬ್ಬರನ್ನ ಕೆಳಗಿಳಿಸ್ತಾನೆ. ಇಳಿದ ತಕ್ಷಣ ಆ ಗಾಡಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಸಿಂಹ ಮತ್ತು ನೀರಿನ ಗೆಳೆಯ ಆ ಗಾಡಿ ಮೂರು ಗುಡ್ಡದ ಕೆಳಗೆ ಹೋಗಿ ಬೀಳುತ್ತವೆ. ಆವಾಗ ಸಿಂಹ ಮತ್ತೆ ಎಚ್ಚರಗೊಳ್ಳುತ್ತೆ. ನೀರನ್ನು ಏನು ಮಾಡ್ತಾನೆ, ಆ ಕಾರಿನ ಪೆಟ್ರೋಲ್ ಎಲ್ಲ ಕಡೆ ಬಿದ್ದದರಿಂದ ತನ್ನನ್ನು ಸಮೇತ ಬೆಂಕಿ ಹಚ್ಚಿಬಿಡ್ತಾನೆ. ಸಿಂಹ ಕೂಡ ಸೈಲೆಂದು ಬೆಂಕಿ ಹಚ್ಚಿಬಿಡ್ತಾನೆ. ಆ ನೀರಿನ ಗೆಳೆಯ ಇಲ್ಲಿ ಸಾಯ್ತಾನೆ. ಆದರೆ ಸಿಂಹವು ಸತ್ತಿರೋದಿಲ್ಲ. ಅವನು ಓಡಿ ಬಂದು ನೋಡ್ತಾನೆ, ಇಲ್ಲಿ ಹುಲಿ ಸತ್ತಿರು ಸಿಂಹ ಸತ್ತಿರೋದು ಕಾಣಿಸುವುದಿಲ್ಲ. ಮತ್ತೆ ಓಡಿ ಬಂದು ತಮ್ಮ ಮಕ್ಕಳಿಗೆ ಕರೆದುಕೊಂಡು ಹೋಗ್ತಿರ್ತಾನೆ. ಬಂದು ಒಂದು ಹಳೆಯ ಒಂದು ಶಾಲೆಯಲ್ಲಿ ಕರೆದುಕೊಂಡು ಬಿಡ್ತಾನೆ. ಬಂದು ತನ್ನ ಮಗಳಿಗೆ ಉಪಚಾರ ಮಾಡ್ತಾನೆ. ಅಲ್ಲಿಯೇ ಅರ್ಧ ಸುಟ್ಟಂಥ ಸಿಂಹ ಮತ್ತೆ ಬರುತ್ತೆ. ಬಂದು ಇಬ್ಬರು ಮಕ್ಕಳನ್ನು ನೋಡುತ್ತೆ. ಈ ಮಕ್ಕಳು ಚೀರಿದಾಗ ತನ್ನ ತಂದೆ ನೇರ ಅಲ್ಲಿ ಓಡಿ ಬಂದು ಆ ಸಿಂಹದ ಮೇಲೆ ಫೈರನ್ನು ಮಾಡ್ತಾನೆ. ಆ ಫೈರಿನ ಶಬ್ದ ಕೇಳಿ ಅಲ್ಲಿಂದ ಸಿಂಹವು ಓಡಿ ಹೋಗುತ್ತೆ. ಆವಾಗ ಇಬ್ಬರು ಮಕ್ಕಳಿಗೆ ಅದೇ ಹಳೆ ಶಾಲೆಯಲ್ಲಿ ಹಾಕಿ ಒಂದು ಬೀಗವನ್ನು ಹಾಕಿ ಒಂದು ಚಾಕುವಿನಿಂದ ಆ ಸಿಂಹಕ್ಕೆ ಹೇಗಾದ ಮಾಡು, ಕೊಲೆ ಮಾಡಬೇಕು, ಸಾಯಿಸಬೇಕು ಅಂತ ತಿಳ್ಕೊಂಡು ಒಬ್ಬನೇ ಆ ಸಿಂಹದ ಗಮನೆಲ್ಲ ತನ್ನ ಕಡೆಗೆ ಎಳೆದುಕೊಂಡು ಅಲ್ಲಿಂದ ಓಡಿ ಹೋಗಿ ಅಲ್ಲಿ ಆ ಸಿಂಹಕ್ಕೆ ಹೊಡೆಯುವಷ್ಟರಲ್ಲಿ ಆ ಸಿಂಹವು ಬಲಿಷ್ಠವಾಗಿದ್ದರಿಂದ ಅವನನ್ನೇ ಭಾಳಷ್ಟು ಗಾಯ ಮಾಡುತ್ತೆ. ಈಗ ಅವನು ಸದ್ಯದಲ್ಲಿ ಇದ್ದಿದ್ದು ಆ ಭಾಳಷ್ಟು ಸಿಂಹಗಳನ್ನು ಸಾಕಿದನಲ್ಲ ಆ ನೀರಿನ ಗೆಳೆಯ, ಆ ಒಂದು ಗ್ರೌಂಡ್ನಲ್ಲಿದ್ದಾರೆ ಇವರೀಗ. ಇದು ಭಾಳಷ್ಟು ಗಾಯ ಮಾಡುತ್ತೆ. ಇವನು ಏನು ಈ ಸಿಂಹ ಇವನನ್ನು ಕೊಲೆ ಸಹಿಸೇ ಬಿಡುತ್ತೆ ಅನ್ನೋಷ್ಟರಲ್ಲಿ ಆ ಎರಡೂ ಸಿಂಹಗಳು ಬಂದು ಈ ಸುಟ್ಟಂಥ ಸಿಂಹಕ್ಕೆ ಸಹಿಸ್ತವೆ. ಅಂದರೆ ಇಲ್ಲಿ ಇವನಿಗೆ ಭಾಳಷ್ಟು ಗಾಯವಾಗಿದ್ದರಿಂದ ಇವನು ಜ್ಞಾನ ತಪ್ಪಿ ಬಿಡ್ತಾನೆ. ಇವನಿಗೆ ಜ್ಞಾನ ಬಂದಾಗ ಕಣ್ಣು ತೆರೆದಾಗ ನೋಡ್ತಾನೆ ಇವನೊಂದು ಆಸ್ಪತ್ರೆಯಲ್ಲಿರ್ತಾನೆ ತನ್ನ ಮಕ್ಕಳೊಂದಿಗೆ. ಆವಾಗ ಇವರು ಗುಣಮುಖರಾಗಿ ಮತ್ತೆ ತನ್ನ ಹಳೆಯ ಊರಿಗೆ ಹೋಗಿ ಅಲ್ಲಿ ಮತ್ತೆ ಸುಖವಾಗಿ ಸಂಸಾರವನ್ನು ಸಾಗಿಸ್ತಾರೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.